ಈಗ ನೋಡ್ರಿ ಪರೋಟ ಮಾಡ್ತೀನಿ. ಈಗ ಪರೋಟ ಮಾಡೋದಕ್ಕೆ ನೋಡ್ರಿ, ಇದು ಗೋಧಿ ಹಿಟ್ಟು, ಇದು ಮೈದಾ ಹಿಟ್ಟು, ಇದನ್ನು ಮಿಕ್ಸ್ ಮಾಡೋಣ. ಈಗ ಈಗ ಮಿಕ್ಸ್ ಮಾಡಿದ್ದೀನಿ ಇದನ್ನು. ಇದಕ್ಕೆ ತುಪ್ಪ ಹಾಕೋಣ, ಒಂದು 3 ಚಮಚ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಉಪ್ಪು ಹಾಕೋಣ ಸ್ವಲ್ಪ. ಇದನ್ನು ಕಲಸೋಣ. ಚಪಾತಿ ಅದಕ್ಕೆ ಕಲಸ್ಬೇಕಿದ್ನ. ಕಲಸಿ ಸ್ವಲ್ಪ ಹೊತ್ತು ನೆನೆಸೋಣ. ಈಗ ಆಯ್ತು ನೋಡ್ರಿ, ಕಲಸಿದ್ದೀವಿ. ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಮುಚ್ಚಿಡೋಣ, ಮುಚ್ಚಿಬಿಡೋಣ. ಈಗ ನೋಡ್ರಿ, ನಾನು ಹಾಲು ಪರೋಟ ಮಾಡೋದಕ್ಕೆ 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅನ್ನ ಇದು ಮಿಕ್ಸಿಗೆ ಹಾಕಿ ಕುಕ್ಕರ್ಗೆ ಹಾಕಿ 3 ವಿಷಲ್ ಕೂಗಿಸೋಣ ಇದನ್ನು. ಈಗ ಆಲೂಗಡ್ಡೆನ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇದನ್ನೆಲ್ಲನ ಇದಕ್ಕೆ ಈಗ ಗರಂ ಮಸಾಲ, ಇದು ಚಾಟ್ ಮಸಾಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೋಣ. ಸಣ್ಣಕ್ಕೆ ಹೆಚ್ಕೋಬೇಕು ನೀರುಳ್ಳಿ ಹಸಿಮೆಣಸಿನ್ಕಾಯಿನ. ಈಗ ನೋಡ್ರಿ ಚೆನ್ನಾಗಿ ತಿರುವಲ್ಲ ಇದನ್ನ. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಈ ಥರ. ನೋಡಿ ಈ ಥರ ಮಿಕ್ಸ್ ಆಗಿದೆ. ಈ ಥರ ಉಂಡೆ ಮಾಡಬೇಕು ಈ ಥರ ನೋಡಿರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಜಾಸ್ತಿ ಮಸಾಲೆ ಏನು ಬೇಡ, ಸಾಕು. ಈಗ ಪರೋಟ ಮಾಡೋಣ. ಈಗ ನೋಡ್ರಿ ಇದು ರೆಡಿ ಆಯಿತು. ಈಗ ಹಿಟ್ಟು ಹಾಕ್ಕೊಳ್ಳೋಣ. ಚೆನ್ನಾಗಿ ಹಾಕ್ಕೋಣ. ಈ ಥರ ಹಾಕ್ಕೋಣ. ನೋಡ್ರಿ ಒಂದು ಅಕ್ಕಿಟ್ಟಲ್ಲಿ ಮಾಡಿ ನೋಡ್ತೀನಿ ಫಸ್ಟು, ಚೆನ್ನಾಗಿರುತ್ತೆ. ಈಗ
ಇದಾಲಕ್ಕೆ ಉಜ್ಜಣ. ಈಗ ನೋಡ್ರಿ ಸಿಗುಂಡೆ ಇಡಣ. ದಾನು ಕುಜ್ಜನ ಈ ತರ ನಿಧಾನ ಕುಜ್ಜಬೇಕು ಈ ಥರ. ಇದನ್ನು ಬೇಯಿಸೋಣ. ನೋಡ್ರಿ ಈಗ ಹಂಚಿಗೆ ಹಾಕಿದ್ದೀನಿ. ರಾಗಿದೆ ಇದು ಈಗ ಇನ್ನೊಂದು ಮಾಡೋಣ. ಈಗ ನೋಡ್ರಿ ಅಕ್ಕಿ ಹಿಟ್ಟು ತಗೊಳ್ತೀನಿ. ಈಗ ಸ್ವಲ್ಪ ಇಡೋಣ.
ಈಗ ಸ್ವಲ್ಪ ಈ ಥರ ಲೆವೆಲ್ ಮಾಡ್ಕೊಳ್ಳೋಣ. ಈಗ ನಿಧಾನಕ್ಕೆ ಜನ ಸ್ವಲ್ಪ ತುಪ್ಪ ಹಾಕೋಣ. ಮೇಲೆ ಸ್ವಲ್ಪ ತುಪ್ಪ ಹಾಕೋಣ. ಎಣ್ಣೆ ಬೇಕಾದ್ರೆ ಎಣ್ಣೆನೂ ಹಾಕ್ಕೊಳ್ರಿ. ಈಗ ತಿರುವಾಕಿದ್ದೀನಿ. ಇದು ಅಕ್ಕಿ ಹಿಟ್ಟಿನ ಸ್ವಲ್ಪ ರೋಸ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದ್ದಾವೆ ಇದು ಪರೋಟ. ನೋಡ್ರಿ, ಖಾರದ ಚಟ್ನಿ, ಇದು ಪಪ್ಪು ಟೈಪು ಸಾಂಬಾರು ಮಾಡಿದ್ದೀನಿ, ಮೊಸರು, ಸ್ವಲ್ಪ ತುಪ್ಪ. ತುಂಬ ಚೆನ್ನಾಗಿರ್ತವೆ ಆಲೂಗಡ್ಡೆ ಪರೋಟ, ಆಲೂ ಪರೋಟ ಅಂತ. ನೋಡ್ರಿ, ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಆಗಿರಿ, ಫೇಸ್ಬುಕ್ನಲ್ಲಿ ನೋಡ್ತಾ ಇರೋರು ಫಾಲೋ ಆಗಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.